ಕೂತುಕೊಳ್ಳದೆ ಯಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಅಗಲಿರುಳು ಧ್ಯಾನಿಸುತ್ತಿರುವನು ಅವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಆಗಿರುವನು. ಅಂತ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ. ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ದುಷ್ಟರು ಹಾಗಲ್ಲ, ಗಾಳಿ ಬಡುಕೊಂಡು ಹೋಗುವ ಒಟ್ಟಿನಂತಿದ್ದಾರೆ. ಆದ್ದರಿಂದ ದುಷ್ಟರು ನ್ಯಾಯ ವಿಚಾರಣೆಯಲ್ಲಿಯೂ, ಪಾಪಾತ್ಮರು ನೀತಿವಂತರು ಸಭೆಯಲ್ಲಿಯೂ ನಿಲ್ಲುವುದಿಲ್ಲ. ಯಹೋವನು ನೀತಿವಂತರ ಮಾರ್ಗವನ್ನು ಲಕ್ಷಿಸುವನು, ದುಷ್ಟರ ಮಾರ್ಗವೋ ನಾಶವಾಗುವುದು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಮಂಜಮ್ಮ ಸಿಸ್ಟರ್, ನಿಮ್ದು ಸ್ಕ್ರೀನ್ ಶೇರಿಂಗ್ ಏನು ಮಾಡಬೇಡಿ, ಮೊಬೈಲ್ ಏನು ಇದನ್ನ ಮಾಡಬೇಡಿ. ಕೀರ್ತನೆ 2:1-6 ತನಕ ಸಂಗೀತ ಸಿಸ್ಟರ್. ಹಾ ಬ್ರದರ್. ಎರಡನೇ ಅಧ್ಯಾಯ 1:6 ತನಕ ನೀವು ಓದಿ ಸಿಸ್ಟರ್. ಓಕೆ ಬ್ರದರ್. ಓಕೆ. ವಿನೋದ ಸಿಸ್ಟರ್ ಸಿಸ್ಟರ್, ನೀವು 2:7-12 ತನಕ ಓದಿ ಸಿಸ್ಟರ್, ಆ ಅಧ್ಯಾಯ ಕಂಪ್ಲೀಟ್ ಆಗುತ್ತೆ. ಆಯ್ತು. ಓಕೆ, ಸಂಗೀತ ಸಿಸ್ಟರ್ ಸ್ಟಾರ್ಟ್ ಮಾಡಿ ಸಿಸ್ಟರ್. ಓಕೆ. ಅನ್ಯ ಜಾಳಗನು ದೊಂಬಿ ಮಾಡುವುದು, ಜನಾಂಗದವರು ವ್ಯರ್ಥ ಕಾರ್ಯಗಳನ್ನು ಯೋಚಿಸುವುದು ಯಾಕೆ? ಯಹೋವನಿಗೆ ಆತನು ಅಭಿಷೇಕಿಸಿದವನಿಗೆ ವಿರೋಧವಾಗಿ ಭೂಪತಿಗಳು ಸನ್ನದ್ಧರಾಗಿ ನಿಂತಿದ್ದಾರೆ, ಅಧಿಕಾರಿಗಳು ಒಟ್ಟಾಗಿ ಸೇರಿ ಆಲೋಚಿಸುತ್ತಾರೆ. ನಿಮಗೆ ಅವರು ಹಾಕಿದ ಬಂಧನಗಳನ್ನು ಕಿತ್ತು ಬೇಡಿಗಳನ್ನು ಮುರಿದು ಬಿಸಾಡೋಣ ಎಂದು ಮಾತಾಡಿಕೊಳ್ಳುತ್ತಾರಲ್ಲ. ಪರಲೋಕದಲ್ಲಿ ಆಸನರುಡನಾಗಿರುವ ಆತನು ಅದಕ್ಕೆ ನಗುವನು, ಕರ್ತನು ಅವರನ್ನು ಪರಿಹಾಸ ಮಾಡುವನು. ಅನಂತರ ಆತನು ಸಿಟ್ಟಾಗಿ, ನಾನು ನೇಮಿಸಿದ ಅರಸನನ್ನು ಚಿಯೋನೆಂಬ ನನ್ನ ಪರಿಶುದ್ಧ ಪರ್ವತದಲ್ಲಿಯೇ ಸ್ಥಾಪಿಸಿದ್ದಾಯಿತು ಎಂದು ಹೇಳಿ ಕೋಪಾವೇಶದಿಂದ ಅವರನ್ನು ಕಳವಳಗೊಳಿಸಿದನು. ಆಮೇಲೆ ನನಗೆ, ನೀನು ಮಗನು, ನಾನೇ ಈ ಹೊತ್ತು ನಿನ್ನನ್ನು ಪಡೆದಿದ್ದೇನೆ. ನೀನು ಕೇಳಿಕೊಂಡರೆ ನಾನು ಅನ್ಯ ಜನಗಳನ್ನೆಲ್ಲ ನಿನಗೆ ಅಧೀನ ಮಾಡುವೆನು. ಭೂಮಿಯ ಕಟ್ಟಕಡೆಯವರೆಗೂ ಇರುವ ಎಲ್ಲ ದೇಶಗಳನ್ನು ನಿನಗೆ ಶಾಶ್ವತವಾಗಿ ಕೊಡುವೆನು. ಕಬ್ಬಿಣದ ಗದೆಯಿಂದ ಅವರನ್ನು ನಾಶ ಮಾಡುವಿ, ಮಣ್ಣಿನ ಮಡಿಕೆಗಳನ್ನು ಎಂಬಂತೆ ಅವರನ್ನು ಒಡೆದು ಹಾಕುವಿ ಎಂದು ಹೇಳಿದನು. ಆದ್ದರಿಂದ ಅರಸುಗಳಿರ ವಿವೇಕಿಗಳಾಗಿರಿ, ದೇಶಾಧಿಪತಿಗಳಿರ ಬುದ್ಧಿ ಮಾತುಗಳಿಗೆ ಕಿವಿಗೊಡಿರಿ. ಯಹೋವನನ್ನು ಭಯಭಕ್ತಿಯಿಂದ ಸೇವಿಸಿರಿ, ನಡುಗುತ್ತಾ ಉಲ್ಲಾಸಿಸಿರಿ, ಆತನ ಮಗನಿಗೆ ಮುದ್ದಿಡಿರಿ. ಇಲ್ಲವಾದರೆ ಆತನ ಕೋಪವು ಬೇಗನೆ ಪ್ರಜ್ವಲಿಸಲು ನೀವು ದಾರಿಯಲ್ಲೇ ನಾಶವಾದೀರಿ. ಆತನ ಮರೆ ಹೊಕ್ಕವರೆಲ್ಲರೂ ಧನ್ಯರು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. 3:1-8 ತನಕ ಕಾರ್ತಿಕ್ ಬ್ರದರ್. ಕಾರ್ತಿಕ್ ಬ್ರದರ್, 3:1-8 ತನಕ ಓದಿ ಬ್ರದರ್. ಹಾ ಸರಿ ಬ್ರದರ್. ಬ್ರದರ್, ನಾನು ಮಾತಾಡೋದು ಕೇಳ್ತಾ ಇದೆಯಾ ನಿಮ್ಗೆ? ಕೇಳ್ತಾ ಇದೆ ಬ್ರದರ್, ಕ್ಲಿಯರ್ ಆಗಿದೆ ಬ್ರದರ್. ಓಕೆ ಓಕೆ ಬ್ರದರ್, ಇವತ್ತೇನ ನೆಟ್ವರ್ಕ್ ಬಂದಿದೆ. ಓಕೆ ಬ್ರದರ್. ಯಹೋವನೇ, ನನ್ನ ವಿರೋಧಿಗಳು ಎಷ್ಟೋ ಹೆಚ್ಚಾಗಿದ್ದಾರೆ, ನನಗೆ ವೈರಿಗಳಾಗಿ ನಿಂತವರು ಬಹಳ ಮಂದಿ. ಅನೇಕರು ನನ್ನ ವಿಷಯದಲ್ಲಿ ಅವನಿಗೆ ದೇವರಿಂದ ಸಹಾಯವು ಆಗುವವೇ ಇಲ್ಲವೆಂದು ಹೇಳಿಕೊಳ್ಳುತ್ತಾರೆ. ಶೇಲ. ಆದರೂ ಯಹೋವನೇ, ನೀನು ನನ್ನನ್ನು ಕಾಯುವ ಗುರಾಣಿ, ನೀನು ನನ್ನ ಗೌರವಕ್ಕೆ ಆಧಾರನು, ನನ್ನ ತಲೆಯನ್ನು ಎತ್ತುವಂತೆ ಮಾಡುವವನು ಆಗಿದ್ದಿ. ನಾನು ಯಹೋವನಿಗೆ ಮೊರೆಯಿಡುವಾಗ ಆತನು ತನ್ನ ಪರಿಶುದ್ಧ ಪರ್ವದಿಂದ ಸದುತ್ತರವನ್ನು ಅನುಗ್ರಹಿಸುತ್ತಾನೆ. ಶೇಳ. ಯಹೋವನು
ನನ್ನನ್ನು ಕಾಪಾಡುವವನಾದ್ದರಿಂದ ನಾನು ಮಲಗಿಕೊಂಡು ನಿದ್ದೆ ಮಾಡಿ ಸುಖವಾಗಿ ಎಚ್ಚರಗೊಂಡೇನು. ನನ್ನ ಸುತ್ತಲೂ ಸನ್ನದ್ಧರಾಗಿ ನಿಂತಿರುವ ಸಾವಿರಾರು ವೈರಿಗಳಿಗಾದರೂ ನಾನು ಹೆದರೇನು? ಯಹೋವನೇ ನನ್ನ ದೇವರೇ, ನನ್ನ ಎಲ್ಲಾ ಶತ್ರುಗಳ ದವಡೆಯ ಮೇಲೆ ಬಡಿದು ಅವರ ಹಲ್ಲುಗಳನ್ನು ಉದುರಿಸಿ ಬಿಟ್ಟವನೇ. ಎದ್ದು ಬಂದು ನನ್ನನ್ನು ರಕ್ಷಿಸು. ರಕ್ಷಣೆಯು ಯಹೋವನಿಂದಲೇ ಉಂಟಾಗುವುದು. ಯಹೋವನೇ, ನಿನ್ನ ಆಶೀರ್ವಾದವು ನಿನ್ನ ಪ್ರಜೆಯ ಮೇಲೆ ಇರಲಿ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ನಾಲ್ಕನೇ ಅಧ್ಯಾಯ ಒಂದನೇ ವಚನದಿಂದ ನಾಲ್ಕನೇ ವಚನ ತನಕ ನೋಮಿಸ್ಟ್ ಸಿಸ್ಟರ್, ನಾಲ್ಕನೇ ಅಧ್ಯಾಯ ಒಂದನೇ ವಚನದಿಂದ ನಾಲ್ಕನೇ ವಚನ ತನಕ ನೀವು ಓದಿ ಸಿಸ್ಟರ್. ಸಂತಮಸ್ಟ ಬ್ರದರ್ ಸಿಸ್ಟರ್, ನಾಲ್ಕನೇ ಅಧ್ಯಾಯ ಐದನೇ ವಚನದಿಂದ ಎಂಟನೇ ವಚನ ತನಕ ಆ ಅಧ್ಯಾಯ ಕಂಪ್ಲೀಟ್ ಮಾಡ್ಬಿಡಿ ಸಿಸ್ಟರ್. ನಾಲ್ಕನೇ ಅಧ್ಯಾಯದಿಂದ ನಾಲ್ಕನೇ ಅಧ್ಯಾಯ ಐದನೇ ವಚನದಿಂದ ಎಂಟನೇ ವಚನ ತನಕ ಸಿಸ್ಟರ್. ಸರಿ ಆಯ್ತು. ನೋಮಿ ಸಿಸ್ಟರ್, ನಾಲ್ಕನೇ ಅಧ್ಯಾಯ ಒಂದನೇ ವಚನದಿಂದ ನಾಲ್ಕನೇ ವಚನ ತನಕ ನೋಮಿ ಸಿಸ್ಟರ್ ಸ್ಟಾರ್ಟ್ ಮಾಡಿ ಸಿಸ್ಟರ್. ಬೇರೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಮ್ಯೂಟ್ ಮಾಡ್ಕೊಂಬಿಡಿ, ಎಲ್ಲರೂ ಓದುವಾಗ ಮಾತ್ರ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನ್ಯಾಯವನ್ನು ಸ್ಥಾಪಿಸುವ ನನ್ನ ದೇವರೇ, ನಿನಗೆ ಮೊರೆ ಇಡುತ್ತೇನೆ. ಸದತರವನ್ನು ದಯಪಾಲಿಸು. ನನ್ನನ್ನು ಇಕ್ಕಟ್ಟಿನಿಂದ ಬಿಡಿಸಿ ಹಿಂಬಾದ ಸ್ಥಳದಲ್ಲಿ ಸೇರಿಸಿದಾತನೇ, ನನ್ನನ್ನು ಕರುಣಿಸಿ ನನ್ನ ಪ್ರಾರ್ಥನೆಯನ್ನು ಅಂಗೀಕರಿಸು. ಮಹನೀಯರೇ, ನೀವು ಎಷ್ಟರವರೆಗೆ ನನ್ನ ಗೌರವವನ್ನು ಕೆಡಿಸಿ ನನ್ನನ್ನು ಅವಮಾನ ಪಡಿಸುವಿರಿ? ಯಾಕೆ ನಿರಾರ್ಥಕವಾದದ್ದು ಪ್ರೀತಿಸಿ ಸುಳ್ಳನ್ನು ಹಿಂಬಾಲಿಸುವಿರಿ? ಯಹೋವನು ತನ್ನ ಭಕ್ತನನ್ನು ತನಗೋಸ್ಕರ ಪ್ರತ್ಯೇಕಿಸಿಕೊಂಡಿದ್ದಾನೆಂದು ತಿಳಿದುಕೊಳ್ಳಿರಿ. ನಾನು ಆತನಿಗೆ ಮೊರೆ ಇಡುವಾಗಲೆಲ್ಲ ಆತನು ಕೇಳುತ್ತಾನೆ. ಭಯಪಡಿರಿ, ಪಾಪ ಮಾಡಬೇಡಿರಿ, ಮೌನವಾಗಿರ್ರಿ. ಹಾಸಿಗೆ ಮೇಲೆ ಇರುವಾಗಲೇ ಹೃದಯದಲ್ಲಿ ಆಲೋಚಿಸಿಕೊಳ್ಳಿರಿ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಶಾಂತಮ್ಮ ಸಿಸ್ಟರ್ ಕಂಟಿನ್ಯೂ ಮಾಡಿ ಸಿಸ್ಟರ್. ನ್ಯಾಯವಾದ ಯಜ್ಞಗಳನ್ನು ಸಮರ್ಪಿಸಿರಿ, ಯಹೋವನಲ್ಲಿ ಭರವಸೆ ಬಿಡಿರಿ. ನಮಗೆ ಒಳ್ಳೆಯದನ್ನು ಮಾಡುವವರು ಯಾರಿದ್ದಾರೆಂದು ಅನೇಕರು ಹೇಳಿಕೊಳ್ಳುತ್ತಾರೆ. ಯಹೋವನೇ, ನೀನು ಪ್ರಸನ್ನ ಮುಖದಿಂದ ನಮ್ಮನ್ನು ನೋಡಬೇಕು. ಧಾನ್ಯ ದ್ರಾಕ್ಷಿಗಳು ಸಮೃದ್ಧಿಯಾಗಿ ಬೆಳೆದ ಸುಗ್ಗಿ ಕಾಲದಲ್ಲಿ ಅವರಿಗಿರುವ ಸಂತೋಷಕ್ಕಿಂತಲೂ ನೀನು ನನ್ನ ಹೃದಯದಲ್ಲಿ ಹೆಚ್ಚಾದ ಆನಂದವನ್ನು ಉಂಟು ಮಾಡಿದ್ದಿ. ನಾನು ನಿರ್ಭಯವಾಗಿರುವುದರಿಂದ ಮಲಗಿಕೊಂಡ ಕೂಡಲೇ ನಿದ್ರೆ ಮಾಡುವೆನು. ಯಾಕಂದರೆ ಯಹೋವನೇ, ನಾನು ಯಾವ ಅಪಾಯವೂ ಇಲ್ಲದೆ ಸುರಕ್ಷಿತನಾಗಿರುವಂತೆ ನೀನು ಕಾಪಾಡುತ್ತಿ. ಥ್ಯಾಂಕ್ ಯು ಬ್ರದರ್. ಎಂಡಿಂಗ್ ಓದ್. ಥ್ಯಾಂಕ್ ಯು ಸಿಸ್ಟರ್. ಐದನೇ ಅಧ್ಯಾಯ ಒಂದನೇ ವಚನದಿಂದ ಆರನೇ ವಚನ ತನಕ ಅಮೃತ ಸಿಸ್ಟರ್. ಹಾ ಬ್ರದರ್. ಸಿಸ್ಟರ್ ಓದಿದ್ರ ಸಿಸ್ಟರ್? ಇಲ್ಲಲ್ಲ ಸಿಸ್ಟರ್, ಈಗ ಓದಿದ್ರ ಸಿಸ್ಟರ್. ಓಕೆ, ಥ್ಯಾಂಕ್ ಯು ಸಿಸ್ಟರ್. ರವಿ ಬ್ರದರ್. ಬ್ರದರ್ ಐದನೇ ಅಧ್ಯಾಯ ಒಂದನೇ ವಚನದಿಂದ ಆರನೇ ವಚನ ತನಕ ಬ್ರದರ್. ಸಿಸ್ಟರ್ ಓದ್ತಾರ ಬ್ರದರ್? ನೀವ್ ಓದ್ತೀರಾ ಬ್ರದರ್? ಸಿಸ್ಟರ್ ಓದ್ತಾರೆ. ಓಕೆ ಬ್ರದರ್. ಮತ್ತೆ ಸಾನ ಸಿಸ್ಟರ್ ಓದ್ತಾರ ಬ್ರದರ್? ಅವರು ಓದ್ತಾರೆ. ಸರಿ ಬ್ರದರ್. ಐದನೇ ಅಧ್ಯಾಯ ಒಂದನೇ ವಚನದಿಂದ ಆರನೇ ವಚನ ತನಕ ಅವ್ರಿಗೆ ಕೊಡಿ ಮಂಜುಳಾ ಸಿಸ್ಟರ್ಗೆ. ಏಳನೇ ವಚನದಿಂದ ಹನ್ನೆರಡನೇ ವಚನ ತನಕ ಸಾನ ಸಿಸ್ಟರ್ ಓದ್ಲಿ ಬ್ರದರ್. ತಾಯಿ ಮಗಳು ಎರಡು ಕ್ಲಿಯರ್ ಮಾಡ್ಬಿಡ್ತು. ಓಕೆ ಬ್ರದರ್, ಆಯ್ತು. ಥ್ಯಾಂಕ್ ಯು. ಯಹೋವನೇ, ನನ್ನ ಮಾತುಗಳಿಗೆ ಕಿವಿಗೊಡು. ನನ್ನ ಧ್ಯಾನವನ್ನು ಲಕ್ಷ್ಯಕ್ಕೆ ತಂದುಕೋ. ನನ್ನ ಅರಸೆ, ನನ್ನ ದೇವರೇ, ನಿನ್ನನ್ನೇ ಪ್ರಾರ್ಥಿಸುವೆನು. ನನ್ನ ಮೊರೆಯನ್ನು ಆಲಯಿಸು. ಯಹೋವನೇ, ಉದಯ ಕಾಲದಲ್ಲಿ ನನ್ನ ಸ್ವರವು ನಿನಗೆ ಕೇಳಿಸುವುದು. ಉದಯ ಕಾಲದಲ್ಲಿಯೇ ಪ್ರಾರ್ಥನೆಯನ್ನು ಸಮರ್ಪಿಸಿ ಸದುತ್ತರವನ್ನು ಎದುರು ನೋಡುತ್ತಿರುವೆನು. ನೀನು ದುಷ್ಟತ್ವದಲ್ಲಿ ಸಂತೋಷಿಸುವ ದೇವರಲ್ಲ. ಕೆಟ್ಟದ್ದು ನಿನ್ನ ಬಳಿಯಲ್ಲಿ ತಂಗಲಾರದು. ಸೊಕ್ಕಿನವರು ನಿನ್ನ ಸನ್ನಿಧಿಯಲ್ಲಿ ನಿಲ್ಲಲಾರರು. ಅಧರ್ಮಿಗಳೆಲ್ಲರನ್ನೂ ನೀನು ಹಗೆ ಮಾಡುವಿ. ಸುಳ್ಳು ಹೇಳುವವರನ್ನು ನಾಶ ಮಾಡುವಿ. ಯಹೋವನೇ, ನರ ಹತ್ಯೆ ಮಾಡುವವರು ಕಪಟಿಗಳು ನಿನಗೆ ಏಯವಾಗಿದ್ದಾರೆ. ನಾನಂತೂ ನಿಮ್ಮ ಮಹಾಕೃಪೆಯನ್ನು ಹೊಂದಿದವನಾಗಿ
ನಿನ್ನ ಮಂದಿರದೊಳಗೆ ಪ್ರವೇಶಿಸುವೆನು, ನಿನ್ನಲ್ಲಿಯೇ ಭಯಭಕ್ತಿಯುಳ್ಳವನಾಗಿ ನಿನ್ನ ಪರಿಶುದ್ಧ ಆಲಯದ ಕಡೆಗೆ ಅಡ್ಡ ಬೀಳುವೆನು. ಯಹೋವನೇ, ವಿರೋಧಿಗಳು ನನ್ನ ಕೇಡನ್ನೇ ಆರೈಸುತ್ತಿರುವುದರಿಂದ ನಿನ್ನ ನೀತಿಗೆ ಸರಿಯಾಗಿ ನನ್ನನ್ನು ನಡೆಸು, ನನ್ನ ಮುಂದೆ ನಿನ್ನ ಮಾರ್ಗವನ್ನು ಸರಾಗ ಮಾಡು. ಅವರ ಬಾಯಲ್ಲಿ ಯಥಾರ್ಥತ್ವವಿಲ್ಲ, ಅವರು ನಾಲಿಗೆಯಿಂದ ಸವಿ ಮಾತಾಡಿದರೂ ಅವರ ಹೃದಯವು ನಾಶಕರವಾದ ಗುಂಡಿ, ಅವರ ಗಂಟಲು ತೆರೆದಿರುವ ಸಮಾಧಿ. ದೇವರೇ, ಅವರು ನಿನಗೆ ವಿರೋಧವಾಗಿ ತಿರುಗಿ ಬಿದ್ದವರು, ಆದ್ದರಿಂದ ಅವರನ್ನು ಅಪರಾಧಿಗಳೆಂದು ನಿರ್ಣಯಿಸು. ಅವರು ತಮ್ಮ ಕುಯುಕ್ತಿಯಿಂದಲೇ ಮೋಸ ಹೋಗಲಿ, ಅವರ ದ್ರೋಹವು ಅಪಾರವಾಗಿರುವುದರಿಂದ ಅವರನ್ನು ದೊಬ್ಬಿಬಿಡು. ಯಹೋವನೇ, ನೀತಿವಂತನನ್ನು ಆಶೀರ್ವದಿಸುವನು ನೀನೇ, ನಿನ್ನ ದಯವು ದೊಡ್ಡ ಗುರಾಣಿಯಂತೆ ಅವನನ್ನು ಆವರಿಸಿಕೊಳ್ಳುವುದು. ಆದ ಕಾರಣ ನಿನ್ನನ್ನು ಮರೆ ಹೊಕ್ಕವರೆಲ್ಲರೂ ಸಂತೋಷ ಪಡುವರು, ನೀನು ಕಾಪಾಡುವವನೆಂದು ಅವರು ಯಾವಾಗಲೂ ಆನಂದ ಧ್ವನಿ ಮಾಡುವರು. ನಿನ್ನ ನಾಮವನ್ನು ಪ್ರೀತಿಸುವವರು ನಿನ್ನಲ್ಲಿ ಉಲ್ಲಾಸಗೊಳ್ಳುವರು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಇಲ್ಲಿ ತನಕ ತಾಳ್ಮೆಯಿಂದ ವಚನವನ್ನ ಓದಿದವರು ಮತ್ತು ತಾಳ್ಮೆಯಿಂದ ವಚನ ಕೇಳಿದಂತಹ ಸಹೋದರ ಸಹೋದರಿಗೆ, ತಂದೆಯಾದ ದೇವರ ಕೃಪೆಯಿಂದಲೂ ಯೇಸುಕ್ರಿಸ್ತರ ನಾಮದಿಂದಲೂ ನಿಮ್ಮೆಲ್ಲರಿಗೂ ವಂದನೆಯನ್ನ ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಬ್ರದರ್ಸ್ ಅಂಡ್ ಸಿಸ್ಟರ್ಸ್.